ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋಲಿ ಟೈಟಲ್ ನೋಡಿರ್ತೀರಾ, ಸೊ ಜಿಮಿಕ್ಕಿ ನ್ಯೂ ಮಾಡಿಫಿಕೇಶನ್ಸ್ ಬಗ್ಗೆ ತೋರಿಸ್ತೀನಿ. ಏನು ಅಷ್ಟೊಂದೇನು ಮಾಡಿಫಿಕೇಶನ್ಸ್ ಅಂದರೆ ತುಂಬ ಏನಿಲ್ಲ ಸ್ನೇಹಿತರೆ. ಸೊ ಫ್ರಂಟ್ ಪಾರ್ಟ್, ಫ್ರಂಟ್ ಲುಕ್ಕು ಏನಿದೆ ಜಿಮಿಕ್ಕಿದು ಅಂದರೆ ನನ್ನ ಒಂದು ಹಿಮಾಲಯನು ಅದರದ್ದು ಚೇಂಜ್ ಮಾಡಿದ್ದೀನಿ. ಸೊ ವಿಂಡ್ಶೀಲ್ಡ್ ಆಗಿರ್ಬೋದು, ಅದಾದಮೇಲೆ ಫೆಂಡರ್ ಆಗಿರ್ಬೋದು, ಸೊ ಈ ಥರ ತುಂಬಾ ಒಂದು ಸ್ಲೈಟ್ ಮಾಡಿಫಿಕೇಶನ್ಸ್ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಈ ಇದೇ ವಿಡಿಯೋಲಿ ನೋಡ್ತೀರಾ, ಯಾಕಂದ್ರೆ ಸಣ್ಣ ಪಾರ್ಟ್ಸ್ ಏನೇನು ಕೆಲಸ ಮಾಡ್ತಾ ಇದ್ರು ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ತೋರಿಸ್ಬಿಟ್ಟು ನಿಮಗೆ ಫೈನಲ್ ಲುಕ್ ಒಂದು ತೋರಿಸ್ತೀನಿ ಜಿಮಿಕ್ಕಿದು. ನೀವೆಲ್ಲ ಕೇಳ್ತಾ ಇದ್ರಿ ವ್ಲಾಗರ್ಸ್ಗೆ, ಮೋಟೋ ವ್ಲಾಗರ್ಸ್ಗೆ ಯಾವ ಡ್ರೋನ್ ಬೆಸ್ಟು, ಯಾವ ರೀತಿ ಪರ್ಚೇಸ್ ಮಾಡೋದು, ನಿಮ್ಮ ಡ್ರೋನ್ ಬಗ್ಗೆ ತಿಳಿಸಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ. ಬಿಗಿನರ್ಸ್ಗೆ ಸ್ನೇಹಿತರೆ, ಬಿಗಿನರ್ಸ್ಗೆ ಯಾವುದೇ ಒಂದು ಮೋಟೋ ವ್ಲಾಗಿಂಗ್ ಆಗಿರ್ಬೋದು, ವ್ಲಾಗಿಂಗ್ ಆಗಿರ್ಬೋದು, ಯಾವ ಒಂದು ಡ್ರೋನ್ ಬೆಸ್ಟ್ ಅಂತ ಹೇಳಿದ್ರೆ DJI ಮ್ಯಾವಿಕ್ Mini 2 ಅಂತ. ಸೊ ಈ ಒಂದು ಡ್ರೋನ್ ಬಂದ್ಬಿಟ್ಟು ತುಂಬಾ ಕಡಿಮೆಗೂ ಸಿಗುತ್ತೆ ನಿಮಗೆ. ಪ್ಲಸ್ ಇದು ತುಂಬ ಅದರಲ್ಲಿ ನಿಮಗೆ ಡಿಫಾಲ್ಟ್ ಫೀಚರ್ಸ್ ಇರೋದ್ರಿಂದ ಬಿಗಿನರ್ಸು ಚೆನ್ನಾಗಿ ಆಟಾಡ್ಬೋದು ಅದರಲ್ಲಿ, ಆ್ಯಂಡ್ ಬ್ಯೂಟಿಫುಲ್ ಫುಟೇಜಸ್ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದರೆ, ಯಾವುದೇ ಒಂದು ಡ್ರೋನ್ ಪರ್ಚೇಸ್ ಮಾಡಬೇಕಂದ್ರೆ ನೀವು ದುಬೈ ಆಗಿರ್ಬೋದು, US ಆಗಿರ್ಬೋದು, ಯಾರನ್ನ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಬರ್ತಾ ಇದ್ರೆ ಅವರೊಟ್ಟಿಗೆ ತರಿಸ್ಕೊಳ್ಳಿ. ಬಿಕಾಸ್ ಇನ್ ಇಂಡಿಯಾ ಡ್ರೋನ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅಷ್ಟೊಂದು ಎಕ್ಸ್ಪೆನ್ಸಿವ್ ಐ ಡೋಂಟ್ ಥಿಂಕ್ ಇಟ್ ಈಸ್ ರಿಕ್ವೈರ್ಡ್ ಅಷ್ಟೊಂದು ಸ್ಪೆಂಡ್ ಮಾಡೋದು. ಸೊ ಹಾಗಾಗಿ ನೀವು ಸ್ಮಾರ್ಟ್ ವೇಯಲ್ಲಿ ಯಾರನ್ನ ಬರ್ತಾ ಇದ್ರೆ ಅವರೊಟ್ಟಿಗೆ ನೀವು ತರಿಸ್ಕೊಳ್ಳಿ. ತುಂಬಾ ಡಿಫ್ರೆನ್ಸ್ ಇದೆ, ಆಲ್ಮೋಸ್ಟ್ ಒಂದು 20-30K ಡಿಫ್ರೆನ್ಸ್ ಸಿಗುತ್ತೆ ನಿಮಗೆ ಡ್ರೋನಲ್ಲಿ. ಹಾಗಾಗಿ ಮ್ಯಾವಿಕ್ Mini 2 ಬಂದ್ಬಿಟ್ಟು ಬಿಗಿನರ್ಸ್ಗೆ ಬೆಸ್ಟ್ ಡ್ರೋನ್ ಸ್ನೇಹಿತರೆ. ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಬೇಕು, ಅಡ್ವಾನ್ಸ್ ಲೆವೆಲ್ ಫೋಟೋಜಸ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ Air 2 ಆರ್ Air 2S. DJI ಮ್ಯಾವಿಕ್ Air 2 ಆರ್ Air 2S. Air 2 ಮತ್ತು Air 2S ಏನು ಡಿಫ್ರೆನ್ಸು ಅಂತ ನೋಡಿದ್ರೆ, ನಿಮ್ಮ ಗೋಪ್ರೋಲಿ ಇವಾಗ Hero 5 Hero 9 ಡಿಫ್ರೆನ್ಸ್ ಏನೇಳಿ, ಕಲರ್ ಗ್ರೇಡಿಂಗು. ಸೊ Hero 5 ನಿಮಗೆ ಆ ಫ್ಲಾಕ್ ಟೋನೇ ಬರುತ್ತೆ. ಎಷ್ಟೇ ಒಂದು ಗೋಪ್ರೋ ಪ್ರೋಟೀನ್ ಸೆಟ್ಟಿಂಗ್ಸ್ ಯೂಸ್ ಮಾಡಿದ್ರೇನು ಆ ಒಂದು ಫ್ಲಾಕ್ ಟೋನು ಅಷ್ಟೊಂದು ವೈಬ್ರೆನ್ಸ್ ಇರೋದಿಲ್ಲ. ಬಟ್ Hero 9 ನೋಡಿದ್ರೆ ನಿಮ್ಗೆ ಯಾವುದೇ ಥರ ಫುಟೇಜಸ್ಸಲ್ಲೂ ಒಂದೊಂದು ಆಬ್ಜೆಕ್ಟು ವೈಬ್ರೆಂಟ್ ಆಗಿರುತ್ತೆ, ಸ್ಯಾಚುರೇಟೆಡ್ ಆಗಿರುತ್ತೆ. ಸೊ ಡಿಫಾಲ್ಟ್ ಕಲರ್ ಟೋನ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ಥರನೇ Air 2 ನೀವು ಪೋಸ್ಟ್ ಪ್ರೊಸೆಸಿಂಗಲ್ಲಿ ಕಲರ್ ಗ್ರೇಡ್ ಮಾಡ್ಕೊಳ್ಬೇಕು, ಅಷ್ಟೊಂದು ನಿಮಗೆ ವೈಬ್ರೆಂಟ್ ಸಿಗೋದಿಲ್ಲ ಫುಟೇಜಸ್ಸಲ್ಲಿ ಯಾವುದೇ ಒಂದು ಕಲರ್ ಪ್ರೊಫೈಲ್ ಇಟ್ಕೊಂಡ್ರೇನು. ಬಟ್ Air 2 ಡಿಫಾಲ್ಟ್ ಆಗಿ ನಿಮಗೆ ಕಲರ್ ಟೋನ್ ಸಿಗುತ್ತೆ. ಸೊ ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ Air 2 ಆ್ಯಂಡ್ Air 2S. ಪ್ಲಸ್ ಅದರಲ್ಲಿ 2-3 ಸೆನ್ಸರ್ ಜಾಸ್ತಿ ಇರುತ್ತೆ Air 2S. ಸೊ ನಂದು ಬಂದು ನಾನು ಯಾವ ಡ್ರೋನ್ ಯೂಸ್ ಮಾಡ್ತೀನಿ ಅಂದರೆ DJI ಮ್ಯಾವಿಕ್ Air 2 ಯೂಸ್ ಮಾಡ್ತಾ ಇರೋದು. ಸೊ ಇದೇನು ನೋಡ್ತಾ ಇದ್ದೀರಾ, ಈ ಥರ ಒಂದು ಪ್ಯಾಕೇಜ್ ಬರುತ್ತೆ. ಇದು ಫ್ಲೈಮೋರ್ ಕಾಂಬೋ ಪ್ಯಾಕೇಜು. ಇದರಲ್ಲಿ ನಿಮಗೆ ಡ್ರೋನ್ ಬರುತ್ತೆ, ಅದಾದಮೇಲೆ 3 ಬ್ಯಾಟ್ರೀಸ್ ಬರುತ್ತೆ, ಚಾರ್ಜಿಂಗ್ ಯೂನಿಟ್ ಬರುತ್ತೆ, ಅದಾದಮೇಲೆ ನಿಮಗೆ ND ಫಿಲ್ಟರ್ಸ್ ಕೊಡ್ತಾನೆ. ಸೊ ಅದು ಬಂದು ಫಿಲ್ಟರ್ಸ್ ಗಿಂಬಲ್ ಲೆನ್ಸ್ ಮೇಲೆ ಹಾಕೊಳ್ಳೋಕ್ಕೆ, ಅದಾದಮೇಲೆ ನಿಮಗೆ ಪ್ರೊಪೆಲ್ಲರ್ಸ್, ಎಕ್ಸ್ಟ್ರಾ ಪ್ರೊಪೆಲ್ಲರ್ಸ್ ಕೊಡ್ತಾನೆ ಡ್ರೋನ್ಗೆ. ಸೊ ಇಷ್ಟು ಬಂದು ಫ್ಲೈಮೋರ್ ಕಾಂಬೋ ಇರುತ್ತೆ. ಅಫ್ಕೋರ್ಸ್ RC ರಿಮೋಟ್ ಸಹ ಇರುತ್ತೆ ಈ ಒಂದು ಕಾಂಬೋಲ್ಲಿ. ಆ್ಯಂಡ್ ಇಲ್ಲ ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಲೆವೆಲ್ ಬೇಕು, ನಿಮ್ಮ ಹತ್ರ ಬಜೆಟ್ ಇದೆ ಅಂತ ಹೇಳಿದ್ರೆ DJI ಮ್ಯಾವಿಕ್ Air 3 ಅಂತ ಹೊಸದಾಗಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ Air 3 ಬಂದು ತುಂಬಾ ಲೇಟೆಸ್ಟು, ಅದರಲ್ಲಿ ನಿಮಗೆ ಲೆನ್ಸ್ ಕೂಡ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಫೀಚರ್ಸ್ ಇದೆ. ಬಟ್ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆಚೆಯನ್ನು ತರಿಸ್ತೀವಿ ಅಂತ ಹೇಳಿದ್ರೇನು 2.5 ಲಕ್ಷ ಆಗುತ್ತೆ ಅದು. ಸೊ ಅದೊಂದು ಕಾಸ್ಟ್ಲಿ. ನಿಮಗೆ ಬಜೆಟ್ ಇದೆ ಅಂತ ಹೇಳಿದ್ರೆ Air 3 ಇಸ್ ದ ಬೆಸ್ಟ್ ಡ್ರೋನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು DJI ಅವ್ರದ್ದು. ಇಲ್ಲ ನಿಮಗೆ ಮಿಡ್ ಲೆವೆಲ್ ಸಾಕು ಅಂತ ಹೇಳಿದ್ರೆ Air 2 ಅಥವಾ Air 2S. ಸೊ ಇದು ಡ್ರೋನಿನ ಮಾಹಿತಿ ಸ್ನೇಹಿತರೆ. ಸೊ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಯೂಸ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಯಾರನ್ನ ಪರ್ಚೇಸ್ ಮಾಡಂಗಿದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಮಾಹಿತಿ ತಿಳಿಸ್ಕೊಡಿ. ಇನ್ನೂ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು ಈ ಒಂದು ವಿಡಿಯೋಲಿ. ಸೊ ಅದು ಬಂದು ಮಾಮಾ ಅರ್ಥ್ ಅವರ ಆಪ್ಟನ್ ಬಾಡಿ ವಾಶ್ ಅಂತ. ಸೊ ಇದೇನು ನೋಡ್ತಾ ಇದ್ದೀರಾ, ಇದೇ ಬಾಡಿ ವಾಶು. ಸೊ ಇದರಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಟರ್ಮರಿಕ್ ಇರುತ್ತೆ, ಸ್ಯಾಫ್ರನ್ ಇರುತ್ತೆ, ಅದಾದ್ಮೇಲೆ ವಾಲ್ನಟ್ ಇರುತ್ತೆ, ಗ್ಲಿಸರಿನ್ ಇರುತ್ತೆ. ಸೊ ಈ ಥರ ವೇರಿಯಸ್ ಇಂಗ್ರೀಡಿಯೆಂಟ್ಸ್ ಇದೆ. ಈ ಒಂದು ಇದೆಲ್ಲ ಬಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ಯಾವುದೇ ಥರ ಕೆಮಿಕಲ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಇದರ ಅಪ್ಲಿಕೇಶನ್ನು ತುಂಬ ಸುಲಭ. ಜಸ್ಟ್ ನಾವು ಇದನ್ನ ಒಂದು ಕಾಯಿನ್ ಸೈಜ್ ಅಲ್ಲಿ ಜಸ್ಟ್ ಯು ಹ್ಯಾವ್ ಟು ಡ್ರಾಪ್ ಇಟ್ ಆನ್ ಯೋರ್ ಹ್ಯಾಂಡ್. ಸೊ ಜಸ್ಟ್ ಒಂದು ಕಾಯಿನ್ ಸೈಜು ಡ್ರಾಪ್ ತಗೊಂಡು ನಿಮ್ದು ವೆಟ್ ಪೋರ್ಷನ್ ಏನಿರುತ್ತೆ ಆ ಪೋರ್ಷನ್ ಆಫ್ ದ ಬಾಡಿಗೆ ನೀವು ಅಪ್ಲೈ ಮಾಡ್ಕೊಬೋದು. ಅಪ್ಲೈ ಮಾಡ್ಕೊಂಡ್ಮೇಲೆ ನಿಮಗೆ ಆ ಲೋತ್ನೆಸ್ ಬರುತ್ತೆ. ಆ ಲೋತ್ನೆಸ್ ಬಂದಾಗ ಅಂದರೆ ಈ ಫೋಮ್ ಥರ, ಅಂದರೆ ಈ ನೊರೆ ಅಂತಾರಲ್ಲ, ನೊರೆ ಬರೋವರೆಗೂ ಆ ಥರ
ರಬ್ ಮಾಡ್ಕೊಂಬಿಟ್ಟು ಯು ಕ್ಯಾನ್ ಈಸಿಲಿ ರಿನ್ಸ್ ಆರ್ ವಾಶ್ ಅಂಡ್ ಯುನೋ ವೈಪ್ ಇಟ್ ಆಫ್ ವಿತ್ ಯುವರ್ ಡ್ರೈ ಕ್ಲಾತ್ ಆರ್ ಟವಲ್. ಸೊ ಈ ತರ ನೀವು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಇದರಿಂದ ನಿಮಗೆ ತುಂಬಾನೇ ಯೂಸಸ್ ಇದೆ. ಆಸ್ ಎ ಟೋಲ್ಡ್, ಸ್ಕಿನ್ ಗ್ಲೋ ಆಗಿರ್ಬೋದು, ಸ್ಕಿನ್ ಇಚ್ಚಿನೆಸ್ ಆಗಿರ್ಬೋದು, ಆ ತರ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಪ್ರಾಡಕ್ಟು. ಅಂಡ್ ಆಲ್ಸೋ ಮಾಮಾ ಅರ್ಥ ಅವ್ರದ್ದು ಬಂದು ಒಂದು ನಿಮಿಷ ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡಿದ್ಮೇಲೆ ಅರೋಮಾ ಇದೆಯಲ್ಲ ಸ್ನೇಹಿತರೆ, ಆ ಸ್ಯಾಫ್ರನ್ ಆ ಟ್ಯೂಮರಿಕ್ ಸ್ಮೆಲ್ಲು ಸೂಪರ್ ಆಗಿದೆ. ಡೆಫಿನೆಟ್ಲಿ ಯು ಗೈಸ್ ಶುಡ್ ಟ್ರೈ ಸ್ನೇಹಿತರೆ. ಆಮೇಲೆ ಮಾಮಾ ಅರ್ತ್ ಅವ್ರದ್ದು ಅಪ್ಲಿಕೇಶನ್ ಸಹ ಇದೆ, ಲಿಂಕ್ಸ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಅಪ್ಲಿಕೇಶನ್ ಅಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಅವ್ರದ್ದು ಯಾವುದೇ ಪ್ರಾಡಕ್ಟ್ಸು ಅರ್ಲಿ ಸೇಲ್ಸ್ ಅಲ್ಲಿ ಸಿಗತ್ತೆ. ಅದಾದ್ಮೇಲೆ ನಂದು ಒಂದು ಕೂಪನ್ ಕೋಡ್ ಇದೆ, ನಾಯ್ಡು 2022 ಅಂತ. ನೀವು ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಸಹ ಸಿಗತ್ತೆ. ಈ ಪ್ರಾಡಕ್ಟ್ಸು ಅಮೆಝಾನು, ಫ್ಲಿಪ್ಕಾರ್ಟು, ಆಮೇಲೆ ನೈಕಾಲು ನಿಮ್ಗೆ ಅವೈಲಬಲ್ ಇದೆ. ಇವ್ರದ್ದೆ ಇನ್ನೊಂದು ಫ್ಲೇವರ್ ಸಹ ಬರುತ್ತೆ, ಇದು ಹನಿ ಫ್ಲೇವರ್, ವಿಟಮಿನ್ ಸಿ ಪ್ರಾಡಕ್ಟ್ ಇದು. ಸೊ ಈ ತರ ಸುಮಾರು ವೇರಿಯಂಟ್ಸ್ ಇದೆ ಸ್ನೇಹಿತರೆ. ಯು ಗೈಸ್ ಶುಡ್ ಡೆಫಿನೆಟ್ಲಿ ಚೆಕ್ ಔಟ್ ದರ್ ವೆಬ್ಸೈಟ್ ಆರ್ ಒಂದು ಅಪ್ಲಿಕೇಶನ್. ಆಮೇಲೆ ಇವ್ರದೊಂದು ಪ್ಲಾಂಟ್ ಗುಡ್ ಇನಿಷಿಯೇಟಿವ್ ಅಂತ ಸಹ ಇದೆ, ನಾನು ಹೋದ ವಿಡಿಯೋಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರು ಒಂದು ನಿಮ್ಮ ಕಡೆಯಿಂದ ಒಂದು ಪ್ಲಾಂಟ್ನ ಪ್ಲಾಂಟ್ ಮಾಡ್ತಾರೆ. ಸೊ ಈ ಒಟ್ಟು 2025 10,00,000 ಮರಗಳನ್ನ ಪ್ಲಾಂಟ್ ಮಾಡೋ ಒಂದು ಇನಿಷಿಯೇಟಿವ್ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಇನಿಷಿಯೇಟಿವ್ಗೆ ನಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಇದು ಮಾಮಾಅರ್ತ್ ಪ್ರಾಡಕ್ಟ್ ಬಗ್ಗೆ ಸ್ನೇಹಿತರೆ. ಆ್ಯಂಡ್ ಈ ಡ್ರೋನ್ ಬಗ್ಗೆ ಕೂಡ ಸುಮಾರು ಜನ ಕೇಳ್ತಾ ಇರೋದ್ರಿಂದ ಇದರಲ್ಲಿ ಹಾಕಿದ್ದೀನಿ. ಐ ವಿಲ್ ಶೋ ಯು ಆನ್ ದ ಮಾಡ್ಸ್ ದಟ್ ಹ್ಯಾವ್ ಡನ್ ಆನ್ ದ ಬೈಕ್. ಸೊ ಯಾವ ರೀತಿ ಏನೇನು ಮಾಡಿದ್ವಿ, ಯಾವ ಥರ ವೆಲ್ಡಿಂಗ್ ಮಾಡಿದ್ವಿ, ಏನು ಪಾರ್ಟ್ಸ್ನ ಹೇಗೆ ಮಾಡಿಫೈ ಮಾಡಿದ್ವಿ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ್ತೀರಾ. ಮಾಡ್ ಆಗಿರೋ ಅಂದ್ರೆ ಕಂಪ್ಲೀಟ್ಲಿ ಫ್ರಂಟ್ ವ್ಯೂ ಏನಿದೆ ನಮ್ ಜಿಮಿಕ್ಕಿದು ಅದು ಚೇಂಜ್ ಆಗಿರೋ ಒಂದು ಗಾಡಿಯಲ್ಲಿ ಓಡಿಸ್ತಾ ಇದ್ದೀವಿ. ಗಾಡಿಯಲ್ಲಿ ಎಲ್ಲದಕ್ಕಿಂತ ಚೇಂಜ್ ಆದ್ಮೇಲೆ ಓಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಿಮ್ಗೆ ಈ ವ್ಯೂ ತೋರಿಸ್ತಾ ಇದ್ದೀನಿ, ಫ್ರಂಟ್ ವ್ಯೂ ತೋರಿಸ್ತಾ ಇಲ್ಲ, ಇನ್ನ ರಿವೀಲ್ ಮಾಡ್ತಾ ಇಲ್ಲ ಅಷ್ಟೇ. ಏನಿಲ್ಲ, ಇವಾಗಲೇ ರಿವೀಲ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಫಸ್ಟು ಏನೇನು ಮಾಡಿಸೋ ಮಾಡಿದ್ದೀನಿ ಅದು ಗೊತ್ತಾಗಬೇಕಲ್ವ ನಿಮಗೆ. ಸೊ ಹಾಗಾಗಿ ಡೈರೆಕ್ಟು ಮನೆಯಿಂದ ನಿಮಗೆ ಗ್ಯಾರೇಜ್ ತೋರಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾತಾಡ್ಬಿಟ್ಟು ಆಮೇಲೆ ಗ್ಯಾರೇಜ್ಗೆ ಹೋಗೋಣ ಅಂತ. ಸೊ ಇವಾಗ ಗ್ಯಾರೇಜ್ಗೆ ಹೋಗೋಣ ಸ್ನೇಹಿತರೆ. ಗ್ಯಾರೇಜಲ್ಲಿ ಯಾವ್ಯಾವ ಥರ ಏನೇನು ಮಾಡಿದ್ದಾರೆ ನನ್ನ ಗಾಡಿಗೆ ಫ್ರಂಟ್ ಲುಕ್ಕು ಚೇಂಜ್ ಆಗೋಕ್ಕೆ ಅನ್ನೋದು ನೋಡ್ಕೊಂಬರೋಣ. ಇವಾಗ ಬನ್ನಿ. ಫಿಟ್ ಆಗಿದೆ ಇವಾಗ, ಅದ್ರ ಜೊತೆಗೆ ನಮ್ಮದು ಫ್ರಂಟ್ ಕ್ಯಾಮ್ರಾ ಮೌಂಟ್ ಸಹ ಫಿಟ್ ಆಗಿದೆ. ಸೊ ಇವಾಗ ಈ ಥರ ಇದೆ ಲುಕ್ಕು. ನೆಕ್ಸ್ಟ್ ಇವಾಗ ನಮ್ಮ ಫೆಂಡರ್ ಬರ್ತಾ ಇದೆ, ಫೆಂಡರ್ ಆದಮೇಲೆ ವಿಂಡ್ಶೀಲ್ಡ್ ಬರುತ್ತೆ. ಏನು ಕಟ್ ಮಾಡಿದ್ವಿ ಇವಾಗ ಇಲ್ಲಿ ಫಿಟ್ ಮಾಡಿಸಿದ್ದೀವಿ ನೋಡಿ, ಈ ಥರ ಕಾಣಿಸುತ್ತೆ. ಕ್ರೇಜಿ ಆಗಿದೆಯಲ್ಲ, ಫುಲ್ ರೆಡಿ ಆದಮೇಲೆ ನೋಡಿ, ಇವಾಗಲ್ಲ, ಇವಾಗಲೇ ಕಮೆಂಟ್ ಮಾಡಿಬಿಡಿ, ಇರಿ ಇರಿ ಸ್ವಲ್ಪ. ಸೊ ಫೆಂಡರ್ ಆದಮೇಲೆ ನೆಕ್ಸ್ಟು ಬಂದು ವಿಂಡ್ಶೀಲ್ಡು. ಸೊ ಇಲ್ಲೇ ಕ್ಲ್ಯಾಂಪು ವೆಲ್ಡಿಂಗ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಸೊ ಇದೆ ಅಡಿಷ್ನಲ್ ಕ್ಲ್ಯಾಂಪು, ಸ್ಪೀಡೋಮೀಟ್ರು ಕೆಳಗೆ ಬರುತ್ತೆ ಆ ಕನ್ಸೋಲ್ ಕೆಳಗೆ, ಆ ಕ್ಲ್ಯಾಂಪ್ಗೆ ಈ ಒಂದು ವಿಂಡ್ಶೀಲ್ಡ್ ಹಾಕ್ತಾ ಇರೋದು. ಸೊ ಇದು BMW ವಿಂಡ್ಶೀಲ್ಡ್ ಇದೆ ಆ್ಯಕ್ಚುಲಿ. ಸೊ BMW ವಿಂಡ್ಶೀಲ್ಡು ಕಿರೀಟನ ನಮ್ಮ ಜಿಮಿಕ್ಕಿಗೆ ಹಾಕ್ತಾ ಇದ್ದೀವಿ. ಸೊ ಫಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಇನ್ನು ಇದೆಲ್ಲ ಪೇಂಟ್ ಆಗಬೇಕು, ಈ ಕ್ಲ್ಯಾಂಪ್ ಏನಿದೆ ಇದು ಪೇಂಟ್ ಆಗುತ್ತೆ. ಸೊ ಬ್ಲ್ಯಾಕ್ ಪೇಂಟ್ ಆಗುತ್ತೆ, ಆಮೇಲೆ ವಿಂಡ್ಶೀಲ್ಡ್ ಕೂಡ ಕಾರ್ಬನ್ ಫೈಬರ್ ಅಥವಾ ಬ್ಲ್ಯಾಕ್ ಕಲರ್ ಪೇಂಟ್ ಆಗುತ್ತೆ. ನೋಡೋಣ ಎಲ್ಲ ಆದಮೇಲೆ ತೋರಿಸೋಣ ಹೆಂಗೆ ಅಂತ. ಇನ್ನೊಂದು ಏನಂದರೆ ಫುಟ್ ಪೆಗ್ಗಲ್ಲಿ ರಬ್ಬರ್ ಇತ್ತಲ್ವ, ಆ ರಬ್ಬರ್ ತೆಗೆಸ್ಬಿಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರೀಮ್ ಆಫ್ ರೋಡ್ ಇರೋದ್ರಿಂದ ಕೇಳ ಗ್ರಿಪ್ಪು ಚೆನ್ನಾಗಿರೋದು ಕಾಲು. ಸೊ ಹಾಗಾಗಿ ರಬ್ಬರು ತೆಗೆಸ್ಬಿಟ್ಟೆ. ಏನು ಕೆಳಗಡೆ ಒಂದು 10 ಇದು ಬರುತ್ತೆ, ತೆಗೆದ್ಬಿಟ್ರೆ ರಬ್ಬರ್ ಬಂದ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಬೆಂಡ್ ಆಗಿತ್ತು, ಅದು ಬೆಂಡ್ ತೆಗಿತಾ ಇದ್ದಾರೆ. ವಿಂಡ್ಶೀಲ್ಡ್ ಎಲ್ಲ ಇವಾಗ ರೆಡಿ ಆಗಿದೆ, ಕ್ಲ್ಯಾಂಪ್ಗೆ ಹಾಕಿದ್ದೀವಿ. ಸೊ ಪೇಂಟ್ ವರ್ಕು ಎಲ್ಲ ಆಗಿದೆ. ಆಮೇಲೆ BMW GS ವಿಂಡ್ಶೀಲ್ಡ್ ಹಾಕಿರೋದು ನೋಡಿದ್ರೆ ಇದು GS. ಸೊ ಅವಾಗಲೇ ಟ್ರಾನ್ಸ್ಪರೆಂಟ್ ಇತ್ತಲ್ಲ, ಸೊ ಈಗ GS ಸ್ಟಾಕ್ ಹೆಂಗಿದೆ ಹಂಗೆ ವಿಂಡ್ಶೀಲ್ಡ್ ಹಾಕಿದ್ದೀವಿ.
ಐಡ್ಲಿಂಗ್ ಒಂದು ಕರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಜಿಮ್ಮಿಗೆ ಫುಲ್ ರೆಡಿ ಸ್ನೇಹಿತರೆ, ಒಂದು ವಾಕ್ ಅರೌಂಡು ನಿಲ್ಸ್ಬಿಟ್ಟು ತೋರಿಸ್ತೀನಿ. ಹೊಸ ಲುಕ್ ಹೇಗಿದೆ ಹೇಳ್ಬೇಕು ನೀವು ಕಮೆಂಟ್ ಸೆಕ್ಷನಲ್ಲಿ. ಮಿಡ್ಲ್ ಕ್ಲಾಸ್ BMW ಅಂದರೆ ಹಿಂಗಿರತ್ತೆ ನೋಡಿ. ಸೊ ಅದು ಸ್ನೇಹಿತರೆ ನಮ್ಮ ಒಂದು ಜಿಮಿಕಿಯ ನ್ಯೂ ಲುಕ್ಕು. ಸೊ ಇವಾಗ ಫ್ರಂಟ್ ವ್ಯೂ ಅಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬಟ್ ನಂಗೆ ಗೊತ್ತು ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗೋಕೆ ಕಷ್ಟ ಆಗುತ್ತೆ, ಬಿಕಾಸ್ ವಿ ವರ್ ಯೂಸ್ ಟು ದಟ್ ಮೇನ್ ಸ್ಟ್ರೀಮ್ ವ್ಯೂ ಅಲ್ಲ. ಇವಾಗ ಸಡನ್ ಆಗಿ ನಿಮಗೆ ಜಾತ್ರೆ ಲುಕ್ ತೋರಿಸಿದ್ರೆ ನಿಮಗೆ ಬೇಜಾರಾಗ್ಬೋದು, ಅಯ್ಯೋ ಏನಣ್ಣ ಹಿಂಗೆ ಮಾಡ್ಕೊಂಬಿಟ್ಟು ಲುಕ್ಕು ಅಂತ. ಬಟ್ ಆಗತ್ತೆ ಆಗತ್ತೆ ಅದು ಸ್ವಲ್ಪ ಸ್ಟಾರ್ಟಿಂಗ್ ಅದು ಮಾತ್ರ. ಅದು ಯಾಕಂದರೆ ಒಂದು ಟ್ರೆಂಡ್ ಸೆಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ಫೇಸ್ ಇರುತ್ತೆ, ಅವಾಗ ಸ್ವಲ್ಪ ಕಷ್ಟ ಜನಕ್ಕೆ ಅಡ್ಜಸ್ಟ್ ಆಗೋದು. ಬಟ್ ಆ ಟ್ರೆಂಡ್ ಸೆಟ್ ಆದಮೇಲೆ ಚಿತಲ್ ಪತ್ತಲೆ. ಸೊ ಹಾಗಾಗಿ ಇವಾಗ ಫ್ರಂಟ್ ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಇದು ಫ್ರಂಟ್ ವ್ಯೂ, ನಮ್ಮ ಡಬಲ್ ಟೇಕ್ ಮಿರರ್ಸು, BMW ಇದು ಏನು ವಿಂಡ್ಶೀಲ್ಡು, ಆಮೇಲೆ ಮೊಬೈಲ್ ಮೌಂಟು ನಮ್ಮದು ವರ್ಟಿಕಲ್ ಇರೋದು ಹಾರಿಜಾಂಟಲ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಫುಟ್ ಪೆಗ್ಗೆ ರಬ್ಬರ್ ತೆಗೆದಿದ್ದೀವಿ. ಗಾಡಿ ಸ್ಮೂತಾಗಿ ಜ್ಯಾಕ್ ಈ ಥರ ಓಡ್ತಾಯಿದೆ. ನಮ್ಗೆ ಗೊತ್ತು ನಿಮಗೆ ಸ್ಟಾರ್ಟಿಂಗ್ ಲುಕ್ಕು ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸ್ಬೋದು. ಸೀಸನ್ 9 ವಿಡಿಯೋಸ್ ನೋಡೋಣ ಹೆಂಗೆ 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 ಬರುತ್ತೆ ಏನು ಕತೆ ಅಂತ. ಅದಾದಮೇಲೆ ಲೇ ಲಡಾಖ್ಗೆ ಇದೇ ಸೆಟಪ್ಗೆ ಹೋಗೋದಾ ಇಲ್ಲ ಬೇರೆ ಸೆಟಪ್ ಮಾಡೋದಾ ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇದೇ ಸ್ನೇಹಿತರೆ ಇದೇ ಒಂದು ಸೆಟಪ್ಪು. ಜಿಮಿಕ್ಕಿದು ಹೊಸ ಲುಕ್ಕು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಬ್ವಿಯಸ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಈ ಒಂದು ಡ್ಯಾಶ್ಬೋರ್ಡ್ ಲುಕ್ಗೆ, ಬಟ್ ಫ್ರಂಟ್ ಲುಕ್ ಮಾತ್ರ ನೋಡಿರ್ತೀರಾ. ಅದು ಸ್ವಲ್ಪ ರಾತ್ರಿಲಿ ವಿಡಿಯೋ ತೆಗೆದಿದ್ರು ಜಾಕಿ ಜಾಕಿ ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ. ಫ್ರಂಟ್ ಲುಕ್ಕು ಸಖತ್ತಾಗಿದೆ ನೋಡ್ತೀರಾ. ಸೀಸನ್ 9 ಕೇರಳ ಅಲ್ಲಿ ಎಕ್ಸ್ಟ್ರೀಮ್ ಆಫ್ ರೋಡ್ಸ್ ಮಾಡ್ತಾ ಇರೋದಲ್ವಾ, ಸೊ ಅಲ್ಲೆಲ್ಲ ಫುಟೇಜಸ್ ನೋಡ್ತೀರಾ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ GN ಟಾಕೀಸ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಸ್ನೇಹಿತರೆ. ಗುಡ್ ಬೈ.